ಡಾಕ್ಟ್ರೆ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಛೇ, ಅದ್ರಲ್ಲೇನ ಶ್ರೀನಿವಾಸರಾಯ್ರೆ, ನಾನು ಮೊದಲೇ ಹೇಳಿದ ಹಾಗೆ ನಿಮ್ ಮಗಳಿಗೆ ಏನೂ ಆಗಿಲ್ಲ. ಈಗ ಅವ್ರು ಮೊದಲಿನ ಹಾಗೆ ಚೆನ್ನಾಗಿದ್ದಾರೆ. ಶಿ ಇಸ್ ಪರ್ಫೆಕ್ಟ್ಲಿ ನಾರ್ಮಲ್. ಆದ್ರೆ ನಾ ಕೆಲವು ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ ಮಾಡ್ತೀನಿ, ಅವನ್ನ ತಪ್ಪದೇ ತಗೋಬೇಕು. ನೀವು ಅವರನ್ನ ಯಾವುದಾದ್ರೂ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಮಾಡಿಸಿ ಅಂದ್ರೆ ಅದರಿಂದ ಅವ್ರಿಗೆ ತುಂಬಾ ಸಹಾಯ ಆಗುತ್ತೆ. ಡಾಕ್ಟರ್, ನಮ್ಮಲ್ಲಿ ಸೇವಕ್ ಅಂತ ಒಂದು ಸಾಮಾಜಿಕ ಸಂಸ್ಥೆ ಇದೆ. ಅವರು ಲೇಡಿ ಕ್ಯಾಂಡಿಡೇಟ್ಸ್ ನ ಪ್ರೆಫರ್ ಮಾಡಿದ್ದಾರೆ. ನನಗವರು ಚೆನ್ನಾಗಿ ಪರಿಚಯ. ನಾನು ಉಷಿನಲ್ಲಿ ಕರ್ಕೊಂಡು ಹೋಗಿ ಸೇರಿಸಬಹುದು ಡಾಕ್ಟರ್? ಯೆಸ್, ವೈ ನಾಟ್, ಖಂಡಿತವಾಗಿ. ನಾವಿನ್ ಬರ್ತೀವಿ ಡಾಕ್ಟರ್. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಬರ್ತೀವಿ ಡಾಕ್ಟರ್. ಬೇಕಿತ್ತು? ಫ್ರಾನ್ಸಿಸ್ ಅವ್ರು ಬರೋಕ್ ಹೇಳಿದ್ರು. ಕರೀತೀನಿ, ಕೂತ್ಕೊಳ್ಳಿ. ಉಷಾ ಬಾ. ಹಾ, ನಮಸ್ಕಾರ. ಬಂದ್ರ? ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಪ್ಲೀಸ್. ಹಾ ಹೇಳಿ ಸರ್. ಇವಳೆ ನನ್ನ ಫ್ರೆಂಡ್ ಉಷಾ ಅಂತ. ನಮಸ್ಕಾರ ಉಷಾ, ಇವ್ರು ಫ್ರಾನ್ಸಿಸ್ ಅಂತ. ನೀವೇನ್ ಓದಿದ್ರಿ? ಬಿ ಎ ಸರ್. ಐ ಸಿ, ದಟ್ಸ್ ನೈಸ್. ಮೇಜರ್ ಸಬ್ಜೆಕ್ಟ್ಸ್ ಯಾವ ತಗೊಂಡಿದ್ರಿ? ಸೋಷಿಯಾಲಜಿ ಮತ್ತೆ ಪೊಲಿಟಿಕಲ್ ಸೈನ್ಸ್. ಗುಡ್. ನಮ್ಮ ಸಂಸ್ಥೆ ಈ ಗ್ರಾಮೀಣಾಭಿವೃದ್ಧಿಗೆ, ಗ್ರಾಮೀಣ ಜನರಲ್ಲಿ ಈ ಸಾಕ್ಷರತಾ, ಪರಿಸರ ಸಂರಕ್ಷಣೆ, ಜನಸಂಖ್ಯೆ ನಿಯಂತ್ರಣ, ಹೀಗೆ ಹಲವಾರು ಉಪಯುಕ್ತವಾದ ಯೋಜನೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೇವೆ. ಯು ಆರ್ ವೆಲ್ಕಮ್ ಟು ಜಾಯಿನ್ ದಿಸ್ ಆರ್ಗನೈಸೇಷನ್. ಆದರೆ ನೀವು ಹಳ್ಳಿಗಳಿಗೆ ಹೋಗಿ ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀರಲ್ಲ? ಖಂಡಿತ ಸರ್, ನಾನು ಹಳ್ಳಿಲೇ ಹುಟ್ಟು ಬೆಳೆದವಳು. ನಾವು ಕೆಲವೊಂದು ಹಳ್ಳಿಗಳನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೇವೆ. ಅಲ್ಲಿ ಈಗಾಗಲೇ ಕೆಲವು ಕಾರ್ಯಕ್ರಮಗಳು ಶುರು ಆಗಿದ್ದಾವೆ. ಅಲ್ಲಿ ಬಂದು ನೀವು ಜಾಯಿನ್ ಆಗ್ಬೋದು. ಓಕೆ ಸರ್. ಗೀತಾ, ಫ್ರಾನ್ಸಿಸ್ ಅವ್ರನ್ನ ಪರಿಚಯ ಮಾಡಿಸಿ, ತುಂಬಾ ಒಳ್ಳೆ ಕೆಲಸ ಮಾಡಿದೆ ಕಣೆ. ನಂಗೂ ಮನೇಲಿ ಕೂತ್ ಕಾಲ ಕಳೆಯೋಕೆ ತುಂಬಾ ಬೇಜಾರಾಗುತ್ತೆ. ಆದಷ್ಟು ಬೇಗ ಡ್ಯೂಟಿಗೆ ಜಾಯಿನ್ ಆಗ್ತೀನಿ. ನೋಡು ಉಷಾ, ನಿಂಗೆ ಇದೊಂದು ಒಳ್ಳೆ ಅವಕಾಶ ಸಿಕ್ಕಿದೆ. ನೀನ್ ಕಾಲೇಜ್ನಲ್ಲಿ ಇದ್ದಾಗ ಈ ಜನಸಂಖ್ಯೆ ನಿಯಂತ್ರಣದ ಬಗ್ಗೆ, ನಮ್ಮ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಮಾತಾಡ್ತಿದ್ಯಲ್ಲ, ಆ ಟ್ಯಾಲೆಂಟ್ನ ಬುದ್ಧಿವಂತಿಕೆನ ಇಲ್ಲಿ ಯೂಸ್ ಮಾಡ್ಕೋಬಹುದು. ಇದರಲ್ಲಿ ನಿನಗೆ ತುಂಬಾ ಸ್ಕೋಪ್ ಇದೆ. ಥ್ಯಾಂಕ್ ಯು ವೆರಿ ಮಚ್ ಗೀತಾ, ನಿನ್ನ ಉಪಕಾರ ನಾನು ಯಾವತ್ತೂ ಮರೆಯೋಣ. ಚಿ ಹುಚ್ಚಿ, ನನಗ್ಯಾಕೆ ಥ್ಯಾಂಕ್ಸ್ ಹೇಳ್ತೀಯಾ? ಬಸ್ ಬಂದು ಹೋಗೋಣ. ಹಾ.